ಸಾಯಿ ರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಾನು ಈ ವಾರ ಪೂರ್ತಿ ಬಹಳ ಒಂದು ವಿಶೇಷವಾದಂಥ ಸಮಸ್ಯೆಗಳಿಗೆ ಪತ್ರಗಳನ್ನು ಬರೆದಿದ್ದಾರೆ, ಪರಿಹಾರ ನೀಡಿ ಅಂತೇಳಿ. ಆ ಒಂದು ಪತ್ರಗಳಿಗೆ ನಾನು ಪರಿಹಾರ ತಿಳಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಬಹಳಷ್ಟು ಜನ ಪತ್ರ ಬರೆದಿದ್ದಾರೆ, ಅವ್ರಿಗೆ ಹ್ಯಾಂಡ್ ರೈಟಿಂಗ್ ನಂಗೆ ಓದೋಕ್ಕಾಗ್ತಿಲ್ಲ, ಬೇರೆಯವ್ರಿಗೆ ಓದಿಸು ಸರಿಯಾಗಿ ಗೊತ್ತಾಗ್ತಿಲ್ಲ, ಅಡ್ರೆಸ್ ಇಲ್ಲ, ಫೋನ್ ನಂಬರ್ ಇಲ್ಲ, ಎಲ್ಲಿಂದ ಬಂತು, ಯಾರು ಬಂದರು, ಏನು ಅಂತ ಗೊತ್ತಿಲ್ಲ. ಒಂಥರ ಅನಾಮಧೇಯ ಪತ್ರಗಳು ಬಂದುಬಿಡಿವೆ. ಕುಲ, ಗೋತ್ರ, ಏನು ಹೆಸರು ಏನೂ ಇಲ್ಲ. ಯಾವುದು ಕರೆಕ್ಟಾಗಿ ಅಡ್ರೆಸ್ಸು, ಫೋನ್ ನಂಬರು ಮತ್ತು ಕರೆಕ್ಟಾಗಿದೆಯೋ ಅಂಥ ಪತ್ರಗಳನ್ನು ಆಯ್ಕೆ ಮಾಡಿ ನಾನು ಕೆಲವು ಎಪಿಸೋಡ್ಸ್ನ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇವತ್ತು ನನಗೊಬ್ಬರು ಪತ್ರ ಬರೆದಿದ್ದಾರೆ ಬೆಂಗಳೂರಿಂದ. ಈಕೆ ಬೆಂಗಳೂರಿನಲ್ಲಿ ಒಂದು ಪ್ರೈವೇಟ್ ಕಂಪ್ನೀಲಿ ಕೆಲಸ ಮಾಡ್ತಿದ್ದಾರಂತೆ. ಒಂದು ಈ ಪತ್ರ ನಾನು ಎಲ್ಲರೂ ಗಮನ ಇಟ್ಟು ಕೇಳಬೇಕೆಲ್ಲ. ಯಾತಕ್ಕೆ ಗಮನ ಇಟ್ಟು ಎಲ್ಲರೂ ಕೇಳಬೇಕು ಅಂತಂದರೆ, ಇವತ್ತು ಇವ್ರ ಮನೇಲಿ ನಡೀತಾ ಇದ್ದಾರೆ, ನಾಳೆ ನಿಮ್ಮ ಮನೇಲಿ ನಡೀಬೋದು. ಇದು ಕಲಿಯುಗ. ಕಲಿಯುಗದಲ್ಲಿ ಅಸಾಧ್ಯವಾದದ್ದೆಲ್ಲ ಸಾಧ್ಯ ಆಗುವಂಥ ಯುಗ ಇದು. ಅದು ಯಾವುದು, ಬರೀ ಕೆಟ್ಟದ್ದೇ ನಡೆಯುವಂಥ ಯುಗ ಕಲಿ ಅಂತಂದರೆ ಕೆಟ್ಟದ್ದು ಅಂತೇಳಿ. ಇಲ್ಲಿ ಒಂದು ಪತ್ರ ಬರೆದಿದ್ದಾರೆ. ಗುರುಗಳೇ, ಆದಷ್ಟು ಸಂಕ್ಷಿಪ್ತವಾಗಿ ಬರೆಯೋ ಪ್ರಯತ್ನ ಮಾಡಿರುತ್ತೇನೆ. ನನ್ನ ತಾಯಿ ತುಂಬ ಕೆಟ್ಟವರು. ನೋಡಿ, ತಾಯಿ ತುಂಬ ಕೆಟ್ಟವರು ಎಂದು ಈಗೀಗ ಬೆಳಕಿಗೆ ಬಂತು, ನನಗೆ ಅರಿವಾಯಿತು. ಇಷ್ಟು ದಿವಸ ನನ್ನ ತಾಯಿನೇ ಸರ್ವಸ್ವ ಅಂತ ಅಂದ್ಕೊಂಡಿದ್ದೆ. ದುಡ್ದಿದ್ದೆಲ್ಲ ಸ್ಯಾಲ್ರಿ ತಂದು ಕೊಡ್ತಾ ಬಂದಿದ್ದೆ, ಇದು ನನ್ನ ಆದ್ಯ ಕರ್ತವ್ಯ ಅಂದ್ಕೊಂಡು. ನನಗೊಬ್ಬಳು ಅಕ್ಕ ಇದ್ದಾಳೆ, ಅಕ್ಕ ಮನೆ ಕೆಲಸವನ್ನು ಮಾಡ್ಕೊಂಡಿದ್ದಾಳೆ. ಎಷ್ಟೇ ಜಗಳ ಆದರೂ ತಂದೆ ತಾಯಿನ ನೋಡಿಕೊಂಡು ಆರಾಮಾಗಿದ್ವಿ. ನಮ್ಮ ತಂದೆ ಆಗಾಗ ಪ್ಯಾಂಟ್ನಲ್ಲಿ ಮಲಮೂತ್ರ ಮಾಡ್ಕೊಂಬಿಡ್ತಾರಂತೆ. ಅಂದರೆ ಈ ಹುಡುಗಿ ತಂದೆ ಪ್ಯಾಂಟ್ನಲ್ಲಿ ಮಲಮೂತ್ರ ಮಾಡ್ಕೊಂಬಿಡ್ತಾರಂತೆ. ನನ್ನ ಅಕ್ಕ ಮನೆ ಅಡುಗೆ ಕೆಲಸ ಇತರ ಕೆಲಸಗಳನ್ನ ಮಾಡ್ಕೊಂಡಿದ್ರೆ ನಾನು ಹೊರಗಡೆ ಹೋಗಿ ದುಡ್ಕೊಂಬಂದು ನಾನು ಸಂಸಾರ ಸಾಕ್ತಾ ಇದ್ದೆ ಅಂತ. ಈ ಹುಡುಗಿಗೆ ಇಬ್ಬರು ಅಣ್ಣದಿರಿದಾರಂತೆ. ಒಬ್ಬ ಅಣ್ಣ ಹೆಂಡತಿ ಮಕ್ಕಳ ಜೊತೆ ಬೇರೆ ಊರಲ್ಲಿದ್ದಾನಂತೆ, ಎರಡನೇ ಅಣ್ಣ ಅಪ್ಪನ ಜೊತೆ ಕೂತ್ಕೊಂಡು ಕುಡಿತಾನಂತೆ. ನಮ್ಮ ಎರಡನೇ ಅಣ್ಣ ಯಾವಾಗಲೂ ಬಾಯಲ್ಲಿ ಬರೀ ಕೆಟ್ಟ ಮಾತುಗಳನ್ನೇ ಮಾತಾಡ್ತಾನೆ, ಭಾಳ ತೊಂದರೆ ಕೊಡ್ತಾನೆ. ಆದರೆ ನಮ್ಮ ಅಣ್ಣಂದು ಅಪ್ಪನ ಕಾಟ ತಡಿಬೋದು, ಆದರೆ ನಮ್ಮ ಅಮ್ಮನ ಕಾಟ ತಡೆಯೋಕ್ಕಾಗ್ತಾ, ನಮ್ಮಮ್ಮ ನಮ್ಮ ಅಪ್ಪನ್ನು ನಮ್ಮ ಅಣ್ಣನ ಮೀರಿಸ್ದಂಥವಳು ಅಂತೇಳಿ ತಾಯಿ ಬಗ್ಗೆ ಬರೆದಿದ್ದಾರೆ. ನನ್ನ ತಂದೆ ತಾಯಿ ಬಹಳ ಕ್ರೂರಿಗಳಾಗ್ಬಿಟ್ಟಿದ್ದಾರೆ. ತಾಯಿ ಮಗಳಿಗೆ ಒಂದು ನೋಟಿಸ್ ಕೊಟ್ಟಿದ್ದಾಳಂತೆ. ಏನಂತ, ಇವಳು ನನ್ನ ಸರಿಯಾಗಿ ನೋಡ್ಕೋತಿಲ್ಲ, ತುಂಬ ತೊಂದರೆ ಕೊಡ್ತಾ ಇದ್ದಾಳೆ, ಮನೆಯಿಂದ ಹೊರಗೋಗು ಅಂತೇಳಿ ನನಗೆ ಹಿಂಸೆ ಕೊಡ್ತಿದ್ದಾಳೆ ಅಂತೇಳಿ ತಾಯಿ ಮಗಳಿಗೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾಳಂತೆ, ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಎರಡನೇ ಅಣ್ಣ ದುಡಿಯೋದಿಲ್ಲ. ಈಗ ಅಪ್ಪ ಇತ್ತೀಚೆಗೆ ಜಗಳ ಆಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅಕ್ಕನ ಮೊಬೈಲ್ ಬಿಸಾಕೋದು, ಹೊಡೆದಾಕೋದು. ಎರಡನೇ ಅಣ್ಣ ನನ್ನನ್ನು ನಮ್ಮ ಅಕ್ಕನ್ನು ಜೈಲಿಗೆ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇಲ್ಲ, ನನ್ನನ್ನು ನಮ್ಮ ಅಕ್ಕನ್ನು ಸಾಯಿಸ್ಬೇಕು ಅಂತ ಸ್ವಂತ ಅಣ್ಣ ಎರಡನೇವನು ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಇಷ್ಟು ದಿವಸ ನನ್ನ ಕರ್ತವ್ಯ ಅಂದ್ಕೊಂಡು ಇವನ್ನೆಲ್ಲ ಸಾಕ್ತೆ, ಬಂದಂಥ ಸ್ಯಾಲ್ರಿನೆಲ್ಲ ತೊಗೊಂಡೋಗಿ ಕೊಟ್ಟೆ, ಈಗ ನಮ್ಮಿಬ್ಬರನ್ನು ಸಾಯಿಸ್ಬಿಟ್ಟು ಅಥವಾ ಮನೆಯಿಂದ ಹೊರಗೆ ಹಾಕಿ ತಾನೇ ನನ್ನ ಆಸ್ತಿನ ಅನುಭವಿಸ್ಬೇಕು ಅಂತ ಇದ್ದಾನೆ. ನನ್ನ ತಾಯಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಹೋಗಿ ಏನೇನೋ ಮಾಡಿಸ್ಕೊಂಬರ್ತಾರೆ, ಮತ್ತು ನಮ್ಮ ಮೇಲೆ ಜಗಳ ಆಡ್ತಾಳೆ. ತಾಯಿ ಹೆಣ್ಮಕ್ಳ ಮೇಲೆ ಜಗಳ ಆಡ್ತಾಳೆ. ನಾವು ಕೂಡ ಗೊತ್ತಿರೋ ಒಬ್ಬ ಲಾಯರ್ ಮುಖಾಂತರ ನಮ್ಮಮ್ಮನಿಗೆ ನೋಟಿಸ್ ಕೊಟ್ಟಿದ್ದೀನಿ, ನಮ್ಗೆ ಆಸ್ತಿ ಕೊಡಬಾರ್ದು ಅಂತ, ಮನೆಯಿಂದ ಹೊರಗೆ ಹಾಕಬೇಕು ನನ್ನನ್ನು ನಮ್ಮ ಮಕ್ಕನ್ನು, ಮತ್ತು ಇಲ್ಲಾದ್ರೆ ಸಾಯಿಸ್ಬಿಡ್ಬೇಕು ಅಂತ ಹೇಳಿ ಭಾಳಷ್ಟು ಜನ ನಮ್ಮ ಮೇಲೆ ಕೆಟ್ಟದಾಗ ಅಪಪ್ರಚಾರ ಮಾಡ್ತಿದ್ದಾರೆ. ಮೊದಲೆಲ್ಲ ನನ್ನ ತಾಯಿ ಪರವಾಗಿದ್ದೆ, ತಾಯಿಗೆ ವಹಿಸ್ಕೊಂಡು ಮಾತಾಡ್ತಿದ್ದೆ, ಈಗ ನಂಗೆ ಗೊತ್ತಾಯಿತು ನನ್ನ ತಾಯಿನೇ ಕೆಟ್ಟವರು ಅಂತ. ಈಗ ಅವ್ರ ಸಮಸ್ಯೆ ಏನಪ್ಪ ಅಂತಂದರೆ, ನಮಗೆ ತುಂಬ ಜೀವ ಭಯ ಇದೆ, ಆಸ್ತಿ ಕಳ್ಕೊಳ್ಳೋ ಭಯ ಇದೆ. ನನ್ನ ತಾಯಿ ಏನಾದ್ರು ಊಟದಲ್ಲಿ ಮಂತ್ರಿಸ್ಕೊಂಬಂದು ಊಟ ತಿನ್ನಿಸ್ಬಿಟ್ರೆ ಭಾಳ ತೊಂದರೆ ಆಗುತ್ತೆ ಅಂತ ಭಯ ಇದೆ.
ಅದರಿಂದ ನನಗೆ ಸೇಫ್ ಆಗಬೇಕು ಅಂದರೆ ಸೆಕ್ಯೂರಿಟಿ ಬೇಕು. ನಮ್ಮ ಅಕ್ಕನಿಗೂ ಕೂಡ ಜೀವದ ಭಯ ಇದೆ, ನಮ್ಮ ಆಸ್ತಿ ಕೈ ಬಿಟ್ಟು ಹೋಗುವಂಥ ಭಯ ಇದೆ. ಇದಕ್ಕೆ ನೀವೇನಾದ್ರೂ ಒಂದು ನನಗೆ ಪರಿಹಾರ ತಿಳಿಸಿ ಅಂಥೇಳಿ ರೋಹಿಣಿ ಅಂತೇಳಿ ಪತ್ರ ಬರೆದಿದ್ದಾರೆ. ಇದನ್ನೆಲ್ಲ ನೋಡಿದಾಗ ನನಗನ್ಸುತ್ತೆ ಗಂಡ್ಮಕ್ಕಳೇ ಪ್ರಾಬ್ಲಮ್ ಅಂತ ಹೇಳ್ಕೊಂಡಿದ್ದೆ. ಆದರೆ ಇದೆಲ್ಲ ನೋಡಿದಾಗ ನನಗೆ ಕಷ್ಟಪಟ್ಟು ದುಡಿದ್ರು ಕೂಡ ನನಗೆ ಪ್ರಾಬ್ಲಮ್ ಆಗ್ತಿದೆ ಅನ್ನೋ ಒಂದು ಪ್ರತಿ ಕ್ಷಣಕ್ಷಣವೂ ನನಗೆ ಬದುಕೋ ರೀತಿಯೇ ಬೇಡ ಅನ್ನಿಸ್ಬಿಟ್ಟಿದೆ. ಅದರಿಂದ ಇವರು ಏನಾದ್ರು ಒಂದು ಪರಿಹಾರ ತಿಳಿಸಿ ಅಂತೇಳಿ ಇದು ಮಾಡಿದ್ದಾರೆ. ಇದು ನಾನು ಸಪ್ರೇಟ್ ಪರಿಹಾರ ತಿಳಿಸ್ಬೋದಾಗಿತ್ತು ಇವ್ರಿಗೆ, ಯಾಕೆ ಗೊತ್ತಾ? ಆದರೆ ಇದು ಕಲಿಯುಗದ ಪ್ರಥಮ ಪಾದದಲ್ಲೇ ತಾಯಿ ಹೆಣ್ಮಕ್ಕಳಿಗೆ ಮಾಟಮಂತ್ರ ಮಾಡಿಸೋದು, ಸುಮ್ಮನೆ ಕಂಪ್ಲೇಂಟ್ ಕೊಡೋದು ಶುರುವಾಗಿದೆ ಇವಾಗ. ಇನ್ನು 15 ವರ್ಷ, 10 ವರ್ಷ, 5 ವರ್ಷ ಆದಮೇಲೆ ಹೆಂಗಿರ್ಬೋದು ಮನೆಗಳಲ್ಲಿ? ಹೆಣ್ಮಕ್ಕಳೇ ತಾಯಿಗೆ ಹೊಡಿತಿದ್ರು, ಓಕೆ, ಗಂಡು ಮಗ ತಾಯಿಗೆ ಹೊಡಿತಿದ್ದ, ಅಪ್ಪನಿಗೆ ಹೊಡಿತಿದ್ದ, ಹೆಣ್ಮಕ್ಕಳೆಲ್ಲ ಅಪ್ಪ ಅಮ್ಮನ ಹೊರಗಡೆ ಹಾಕ್ಬಿಟ್ಟಿದ್ರು ವೃದ್ಧಾಶ್ರಮಕ್ಕೆ, ಅದು ಓಕೆ. ಗಂಡು ಮಕ್ಕಳು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ದೆ ಹೊರಗಡೆಗೆಲ್ಲ ಹಾಕ್ಬಿಟ್ಟಿದ್ರು, ಹೊಡೆದು ಬಡಿದು ವೃದ್ಧಾಶ್ರಮ ಕಳಿಸಿ ಭಿಕ್ಷೆ ಬೆಡಿಸ್ತಾಯಿದ್ರು. ಇಲ್ಲಿ ತಾಯಿನೇ ಸ್ವತಃ ಹೆತ್ತ ಮಕ್ಕಳಿಗೆ ಮಾಟಮಂತ್ರ ಮಾಡಿಸೋದು, ಊಟದಲ್ಲಿ ವಿಷ ಬೆರೆಸೋ ಥರ ಮಾಡೋದು, ಗಂಡನೂ ಕುಡುಕ ಮಗನೂ ಕುಡುಕ, ಅವನು ಸರಿಯಾಗಿ ತಿದ್ದುತ್ತಾ ಇಲ್ಲ, ದುಡ್ಕೊಂಬಂದು ಕೆಲಸ ಮಾಡಿ ಸಂಬಳ ತಂದುಕೊಡೋ ಮಗಳ ಮೇಲೆ ಈ ರೀತಿ ಪ್ರಯೋಗ ಮಾಡ್ತಿರೋದು ಭಾಳ ದುರಂತ. ಇದು ಮಗ ಕುಡಿಬೇಡ ಕಣೋ, ಒಳ್ಳೇದಲ್ಲ ಅಂತೇಳಿ ಮಗನ ಬುದ್ಧಿ ಹೇಳಬೇಕು, ಗಂಡನಿಗೆ ಕುಡಿಬೇಡಿ ಅಂತ ಹೇಳಿ ಬುದ್ಧಿ ಹೇಳಬೇಕು. ಅಂಥದ್ದಲ್ಲಿ ತಾಯಿ ಮತ್ತು ಮಗ ಇಬ್ಬರು ಸೇರಿಕೊಂಡ ಹೆಣ್ಮಕ್ಳ ಮೇಲೆ ದೌರ್ಜನ್ಯ, ಅವ್ಯಾಜ ಪದಗಳು ಮತ್ತು ಕೆಟ್ಟಾಗಿ ನಡೆಯಿಕೊಳ್ಳುವಂಥದ್ದು, ಕೊಲೆ ಬೆದರಿಕೆ, ಜೈಲ್ಗೆ ಹಾಕ್ತೀನಿ ಅಂತ ಹೇಳಿ ಎಲ್ಲ ಮಾಡೋದು, ಮತ್ತು ಮಾಟಮಂತ್ರ ಪ್ರಯೋಗಗಳನ್ನು ಮಾಡಿಸೋದು ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ, ಈ ಥರ ದೋಷಗಳು ಉತ್ಪತ್ತಿಯಾಗ್ತಿದೆ ಮನೆ ಒಳಗೆ ಅಂಥೇಳಿ ಈ ಪತ್ರ ಬರೆದಿದ್ದಾರೆ. ವೀಕ್ಷಕರೇ, ಇದು ಪ್ರತಿಯೂ ಭಾಳ ಸೂಕ್ಷ್ಮವಾದ ವಿಚಾರ, ಅದು ಭಾಳ ಗಂಭೀರವಾಗಿ ಚಿಂತನೆ ಮಾಡುವಂಥ ವಿಚಾರ. ನಾನೀಗ ಯಾವುದೋ ಒಂದು ಮೊನ್ನೆ ಬೆಳಗಾವಿಗೆ ಹೋಗಿದ್ದಾಗ ಕಾರ್ಯಕ್ರಮ ಪ್ರಯುಕ್ತ ಅಲ್ಲೊಬ್ಬರು ತಾಯಿ ಬಂದು ಮಾತಾಡಿದ್ರು. ನನ್ನ ಮಗಳಿಗೆ 2 ಹೆಣ್ಣುಮಕ್ಕಳು, 1 ಗಂಡು ಮಗು ಇತ್ತು, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು. 3 ಮಕ್ಕಳಿಗೂ ತಾನೇ ವಿಷ ಹಾಕಿ ಸಾಯಿಸ್ಬಿಟ್ಟು, ತಾನು ವಿಷ ಹಾಕ್ಕೊಂಡು ತಾಯಿ 3 ಜನ ಮಕ್ಕಳು ಸತ್ತೋಗ್ಬಿಟ್ರು ಅಂಥೇಳಿ ಬಂದು ಪಾಪ ಗೊಳು ಅಂತ ಹೇಳ್ತಾ ಇದ್ರು ಬೆಳಗಾಂನಲ್ಲಿ. ಬೆಳಗಾಂಗೆ ಹೋಗಿದ್ದಾಗ ನನ್ನ ಮಗಳು ಸತ್ತೋದ್ಲು, ನನ್ನ ಮೊಮ್ಮಕ್ಕಳು ಕೂಡ ಸತ್ತೋಗ್ಬಿಟ್ರು ಅಂಥೇಳಿ. ಒಂದು ಕಡೆ ತಾಯಿನೇ ಮಕ್ಕಳು ವಿಷ ಹಾಕಿ ಸಾಯಿಸ್ತಾ ಇದ್ದಾಳೆ, ತಾನು ಸಾಯ್ತಾ ಇದ್ದಾಳೆ. ಕಲಿಯುಗದಲ್ಲಿ ಈ ರೀತಿ ನಡೀತಾ ಇದೆ ತಾಯಿ ಮಕ್ಕಳ ಬಾಂಧವ್ಯ. ಈ ಪತ್ರದಲ್ಲಿ ತಾಯಿ ಮಕ್ಕಳಿಗೆ ನೋಟಿಸ್ ಕೊಡೋದು, ಕಂಪ್ಲೇಂಟ್ ಕೊಡೋದು, ಮನೆ ಬಿಟ್ಟು ಹೋಗು ಅನ್ನೋದು, ಮಾಟಮಂತ್ರ ಮಾಡಿಸೋದು. ಒಂದು ಕಡೆ ತಾಯಿ ವಿಷ ಹಾಕಿ ಮಕ್ಕಳನ್ನ ಸಾಯಿಸ್ತಾ ಇದ್ದಾಳೆ, ತಾನು ವಿಷ ಹಾಕೊಂಡು ಸುತ್ತೋಗ್ಬಿಡ್ತಾ ಇದ್ದಾಳೆ. ಇನ್ನೊಂದು ಕಡೆ ಈ ಪತ್ರದಲ್ಲಿ ತಾಯಿ ಮಕ್ಕಳಿಗೆ ವಿಚಿತ್ರವಾದ ರೀತಿಯಲ್ಲಿ ದೌರ್ಜನ್ಯ ಮಾಡಿ ಬದುಕು ನಡೆಸ್ತಿದ್ದಾರೆ ಅಂದರೆ ಆಯಿತು, ಈ ತಾಯಿ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಸಾಯಿಸ್ಬಿಡಲಿ ಅಥವಾ ಜೈಲಿಗೆ ಹಾಕಿಸ್ಲಿ ಅಲ್ಲ ಮಾಟಮಂತ್ರ ಮಾಡಲಿ, ಇವರಿಗೆ ಏನು ಭಾರತ ರತ್ನ ಅಥವಾ ಪದ್ಮಭೂಷಣ ಪ್ರಶಸ್ತಿ ಕೊಡ್ತಾರಾ? ತಾನೂ ಸುಖವಾಗಿಲ್ಲ ಅಂತಾಯಿತು, ತನ್ನ ಹೆಣ್ಮಕ್ಳ ಮೇಲೆ ಕಂಪ್ಲೇಂಟ್ ಕೊಡೋದು, ನೋಟಿಸ್ ಕೊಡಿಸೋದು, ಊಟ ಮದ್ದಾಕೋದು, ಮಾಟಮಂತ್ರ ಮಾಡಿಸೋದು ಅಂದರೆ ನಿದ್ದೆ ಸರಿಯಾಗಿ ಮಾಡ್ತಿಲ್ಲ, ಸಂತೋಷ ಇಲ್ಲ, ಸುಖ ಇಲ್ಲ, ಶಾಂತಿ ಇಲ್ಲ. ಸುಖ ಶಾಂತಿ ಇದ್ದಿದ್ದರೆ ಇದೆಲ್ಲ ಮಾಡ್ತಿರಲಿಲ್ಲ. ಹೆಣ್ಮಕ್ಳ ಮೇಲೆ ರೀತಿ ಪ್ರಯೋಗಗಳನ್ನ ಮಾಡೋದ್ರಿಂದ ತಾಯಿಗೆ ಅನ್ನಿಸ್ಕೊಂಡ ಸ್ಥಾನಕ್ಕೆ ಅಗೌರವ, ಧಿಕ್ಕಾರ. ಕಾರಣ ಸಮಾಜದಲ್ಲಿ ನಾವು ಇನ್ಯಾರನ್ನ ತಾಯಿ ಅಂತ ಕರೆಯೋಣ? ಇವಳೇ ನನ್ನ ಮಗಳು, ನನ್ನ ಮಗಳು ಅಂತ ಪ್ರೀತಿಸೋದು ಯಾವಾಗ? ಈ ಥರ ದ್ವೇಷ ಅಸೂಯೆ ಜಾಸ್ತಿ ಆದಾಗ ಯಾರನ್ನ ಅಮ್ಮ ಅಂತ ಕರೆಯೋಣ, ಯಾರನ್ನ ಮಗಳು, ಇವಳು ನನ್ನ ಮಗಳು ಅಂತ ಹೇಳೋಣ? ಇದೆಲ್ಲ ಮಾಡೋದಾಗಿದ್ದರೆ ಮದುವೆ ಆಗಬಾರ್ದಾಗಿತ್ತು, ಮಕ್ಕಳನ್ನು ಹೆರಬಾರ್ದಾಗಿತ್ತು. ಒಬ್ಬ ತಾಯಿ ತಾನು ಹೆತ್ತ ಗರ್ಭಕೋಶದಿಂದ ತೆಗೆದಂಥ ಮಕ್ಕಳಿಗೆ ನೋವು ಕೊಡೋದು, ಮಾಟಮಂತ್ರ ಮಾಡಿಸೋದು, ಕಂಪ್ಲೇಂಟ್ ಕೊಡೋದು ಅಂದರೆ ನಾನು
ಗರುಡ ಪುರಾಣ ಮತ್ತು ಕರ್ಮಸಿದ್ಧಾಂತ ಮತ್ತು ವಾಮನ ಪುರಾಣದಲ್ಲಿ ಕೆಲವು ಕಡೆ ಉಲ್ಲೇಖ ಇದೆ. ಅಂದರೆ ತಾಯಿ ಮಕ್ಕಳಿಗೆ ತೊಂದರೆ ಕೊಡ್ತಾ ಇರೋದು ಇದು ಇವತ್ತು ಕಲಿಯುವುದಲ್ಲ, ಹಿಂದೇನೂ ಇತ್ತು. ಪುರಾಣದಲ್ಲಿ ವಾಮನ ಪುರಾಣದಲ್ಲಿದೆ, ಗರುಡ ಪುರಾಣದಲ್ಲಿದೆ. ಅಂದರೆ ತಾನೇ ಸ್ವತಃ ಸಾಕಿ ಎದೆ ಹಾಲು ಕೊಟ್ಟು ಬೆಳೆಸಿ ಊಟ ಹಾಕಿ ಬೆಳೆಸಿದಂಥ ಮಕ್ಕಳಿಗೆ ಬದ್ಧ ಹಾಕೋದು, ಮಾಟಮಂತ್ರ ಮಾಡಿಸೋದು, ಮತ್ತು ಕಂಪ್ಲೇಂಟ್ ಎಲ್ಲ ಮಾಡ್ತೀನಿ ಅಂತಂದರೆ ಅಂಥ ತಾಯಿಗೆ ಅಂದೆ ಅಂದರೆ ಕುರುಡರಾಗಿ ಬಂಜೆ ಆಗಿಬಿಡ್ತಾಳಂತೆ. ಅಂದರೆ ಪದೇ ಪದೇ ಅಂಧ ಜನ್ಮ, ಅಂಧ ಅಂದರೆ ಕುರುಡುತನ, ಕುರುಡುತನ ಬಂದು ಮದುವೆ ಆಗೋದಿಲ್ಲ. ಅಕಸ್ಮಾತ್ ಆದರೆ ಮಕ್ಕಳು ಉಡೋದಿಲ್ಲ ಅನ್ನೋ ಒಂದು ಪ್ರಶ್ನೆ ಈ ಪುರಾಣದಲ್ಲಿ ಹೇಳ್ತದೆ. ತಾನೆತ್ತ ಮಕ್ಕಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಆತ ತಂತ್ರಮಂತ್ರದಿಂದ ತೊಂದರೆ ಕೊಟ್ಟಂಥ ಸ್ವತಃ ತಾಯಿಗೆ ಕುರುಡರಾಗಿ ಉಡ್ತಾಳೆ. ಕುರುಡು ಇನ್ನೆಷ್ಟೇ ಜನ್ಮ ಬಂದರೂ ಕುರುಡು, ಅವಳು ಕಣ್ಣೇ ಕಾಣಲ್ಲ. ಇನ್ನು 500 ಜನ್ಮ ತೊಗೊಂಡ್ರೂ ಕುರುಡೇ ಆಗಿ ಉಡ್ತಾಳೆ, ಮತ್ತು ಬಂಜಿ ಆಗಿರ್ತಾಳೆ. ಅವಳಿಗೆ ಮಕ್ಕಳು ಸುಖ ಕೊಡೋದಿಲ್ಲ, ಅಮ್ಮ ಅನ್ನಿಸ್ಕೊಳ್ಳೋ ಯೋಗ ಬರೋದಿಲ್ಲ. ಇದೇ ಥರ ತಾನು ಹೆತ್ತ ಮಕ್ಕಳಿಗೆ ವಿಷ ಹಾಕಿ ತಾನೇ ತಾಯಿ ಊಟದಲ್ಲಿ ವಿಷ ಹಾಕಿ ಮಕ್ಕಳು ಸಾಯಿಸಿ ತಾನು ಸತ್ತಂಥವಳು, ಅರಿಯದಂಥ ಕೂಸು, ಏನೂ ಇನ್ನೂ ಅನುಭವನೇ ಪಡೆದಿಲ್ಲ, ಸುಖನೇ ಪಡೆದಿಲ್ಲ, ಅಂಥ ಮಕ್ಕಳನ್ನ ಕೈಯಾರೆ ಸಾಯಿಸುವಂಥ ತಾಯಿ, ಅವಳು ಸಮುದ್ರದಲ್ಲಿ ವಾಸ ಮಾಡುವಂಥ ಪ್ರಾಣಿಯಾಗಿ ಹುಡ್ತಾಳಂತೆ. ಆದ್ದರಿಂದ ಇಲ್ಲಿ ತಾಯಿತನಕ್ಕೆ ನಾನು ಒತ್ತು ಕೊಟ್ಟು ಹೇಳ್ತಾ ಇದ್ದೆ. ಯಾಕೆಂದರೆ ವಾಮನ ಪುರಾಣದಲ್ಲಿ, ಗರುಡ ಪುರಾಣದಲ್ಲಿ ಕರ್ಮ ಸಿದ್ಧಾಂತ ಏನು ಹೇಳ್ತಾ ಇದೆ ಅಂದರೆ ಎತ್ತ ತಾಯಿ ಮಕ್ಕಳನ್ನು ಭಾಳ ಚೆನ್ನಾಗಿ ನೋಡ್ಕೋಬೇಕು, ವಿನಃ ತೊಂದರೆ ಕೊಡಬಾರ್ದು, ಸಾಯಿಸಬಾರ್ದು ಅನ್ನೋದೊಂದು ಪ್ರಶ್ನೆ. ನಮ್ಮ ಅಮ್ಮನೇ ನಮ್ಮ ಶತ್ರು, ಆದರೆ ಜಗತ್ತಿನಲ್ಲಿ ಇನ್ಯಾರು ನಮಗೆ ಸ್ನೇಹಿತರು, ಇನ್ಯಾರು ನಮ್ಮ ಬಂಧು ಮಿತ್ರರು, ಇನ್ಯಾರು ನಮ್ಮನ್ನು ಕಾಪಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಬಂದ್ಬಿಡ್ತು ಇವಾಗ. ಇದು ಈ ಮನೆಯಲ್ಲಿ ಈ ಥರ ನಡೀತಿದೆ ಅಂತಂದರೆ ಏನಿರ್ಬೋದು ಅನ್ನೋದು ಪ್ರಶ್ನೆ. ಒಂದು ಕರ್ಮ ಸಿದ್ಧಾಂತ ಪ್ರಕಾರ ತಾಯಿ ತಪ್ಪು ಮಾಡಿದ್ರೆ ಅವಳಿಗೆ ಕುರುಡಿಯಾಗಿ ಭಾಳಷ್ಟು ಜನ್ಮಗಳಲ್ಲಿ ಉಡ್ತಾಳೆ, ಮದುವೆ ಆಗಲ್ಲ, ಮದುವೆ ಆದರೂ ಮಕ್ಕಳಾಗಲ್ಲ, ಬಂಜೆ. ಒಂದು ಈ ಮನೆಯಲ್ಲಿ ವಿದ್ವೇಷಣ ಪ್ರಯೋಗ ನಡೆದಿರ್ಬೋದು ಅಂತ ನನ್ನ ಅಭಿಪ್ರಾಯ. ವಿದ್ವೇಷಣ ಪ್ರಯೋಗ ಅಂತಂದರೆ ತಾಯಿ ಮಗಳಿಗೆ ಆಗಬಾರ್ದು, ಅಣ್ಣ ತಂಗಿ ಚೆನ್ನಾಗಿರಬಾರ್ದು ಅಂತೇಳಿ ಷಟ್ಕರ್ಮ ಪ್ರಯೋಗದಲ್ಲಿ ಆಗಿರುವಂಥ ಒಂದು ಪ್ರಯೋಗ ಆಗಿದೆ. ಈ ಒಂದು ಪ್ರಯೋಗ ಆಗಿರೋದ್ರಿಂದ ಮನೆಯಲ್ಲಿ ತಾಯಿ ಮಕ್ಕಳಿಗೆ ಆಗ್ತಿಲ್ಲ. ಒಂದು, ಯಾಕೆ ತಾಯಿ ಮಕ್ಕಳ ಮೇಲೆ ದ್ವೇಷಿಸ್ತಿದ್ದಾಳೆ ಅನ್ನೋದಕ್ಕೆ ಕಾರಣ ಭಾಳ ಇಂಪಾರ್ಟೆಂಟ್, ಇದರಲ್ಲಿ ಬರೆದಿಲ್ಲ. ದುಡಿತಾಳೆ ಮಗಳು ಸಾಲಿ ತೊಗೊಂಡು ಕೊಡ್ತಾಳೆ, ಅಪ್ಪ ಪ್ಯಾಂಟಲ್ಲಿ ಮಲಮೂತ್ರ ಮಾಡ್ಕೋತಾನೆ, ಅದು ಜೀತ ಮಾಡ್ತಾಳೆ, ಕ್ಲೀನ್ ಮಾಡಿ ಊಟ ಹಾಕಿ ಅಡುಗೆ ಮಾಡಿ ಊಟ ಹಾಕ್ತಿದ್ದಾಳೆ ಒಬ್ಳು ಮಗಳು ಅಪ್ಪ ಅಮ್ಮನಿಗೆಲ್ಲ. ಒಬ್ಬ ಅಣ್ಣ ಕುಡುಕ, ಇಷ್ಟೆಲ್ಲ ಕುಡುಕ, ಒಬ್ಬ ಅಪ್ಪ ಸರಿಯಾಗಿಲ್ಲ, ಅಪ್ಪ ಅಣ್ಣ ಇಬ್ಬರು ಕುಡುಕು, ಅಮ್ಮ ಈ ಥರ ಇದ್ದವ್ರನ್ನೆಲ್ಲ ಮನೆಯಲ್ಲಿ ಮಕ್ಕಳು ಹೆಣ್ಮಕ್ಳು ತಂದೆ ತಾಯಿನೇ ನೋಡ್ಕೋತಿರ್ಬೇಕಾರೆ ತಂದೆ ತಾಯಿನೇ ಮಕ್ಕಳ ಮೇಲೆ ದ್ವೇಷಿಸ್ತಾರೆ ಅಂತಂದರೆ ಮನೆಯಲ್ಲಿ ಇವರ ದಾಯಾದಿಗಳಿಂದ ವಿದ್ವೇಷಣ ಪ್ರಯೋಗ ಆಗಿದೆ. ಒಂದು, ಎರಡನೇದು, ಇವರ ಜಾತಕದಲ್ಲಿ ಮಲತಾಯಿ ಶಾಪ ಇದೆ. ಈಗ ಜಾತಕ ಕಳಿಸಿದ್ದಾರೆ ಇವರು, ಯಾರು ಈ ಪತ್ರ ಬರೆದಿದ್ದಾರೋ ಅವರಿಗೆ ಪೂರ್ವ ಜನ್ಮದಲ್ಲಿ ಓ ಜನ್ಮದಲ್ಲಿ ಮಲತಾಯಿ ಇದ್ಲು ಅಂತಾಯಿತು. ಆ ಮಲತಾಯಿ ಶಾಪ ಈ ಜನ್ಮದಲ್ಲಿ ನಡೀತಾ ಇದೆ. ಆದ್ದರಿಂದ ಯಾವ ಏಜಲ್ಲಿ ಅವರು ತೊಂದರೆ ಕೊಟ್ಟಿದ್ದರೋ ಈ ಏಜಲ್ಲಿ ಆ ಮಲತಾಯಿ ಶಾಪ ಅಥವಾ ಪೀಡಾ ಬಾಧೆಯನ್ನ ಸ್ವಂತ ಎತ್ತು ತಾಯಿ ಮುಖ ಅಂತ ನಡೀತಾ ಇದೆ. ಇದು ಜಾತಕದಲ್ಲಿ ಕಾಣುವಂಥ ಒಂದು ಇದು. ಒಂದು, ದಾಯಾದಿಗಳೇ ವಿದ್ವೇಷಣ ಪ್ರಯೋಗ ಮಾಡಿದರೆ ಮಕ್ಕಳಿಗೆ ಅಪ್ಪ ಅಮ್ಮ ಮಕ್ಕಳಿಗೆ ಆಗಬಾರ್ದು ಅಂತ. ಎರಡನೇದು, ಈ ಜಾತಕದಲ್ಲೇ ಮಲತಾಯಿ ದೋಷ ಇರೋದ್ರಿಂದ ಈಗ ಈ ಬದುಕಿರೋ ತಾಯಿನ ಮಗಳ ಮೇಲೆ ದ್ವೇಷಿಸ್ತಿದ್ದಾಳೆ. ಆ ಆತ್ಮ ಮಲತಾಯಿ ಪೂರ್ವಜನ್ಮದ ಸೋಂಕು, ಆ ವಾಸನೆ ಬದುಕಿರೋ ತಾಯಿ ಮುಖಾಂತರ ಮಕ್ಕಳುಗಳಿಗೆ ಇದು. ಇನ್ನೊಬ್ಳದು ಜಾತಕ ಇಲ್ಲ ಇಲ್ಲಿ ನಮ್ಮ ಹತ್ರ, ಒಬ್ರದ್ದು ಕೊಟ್ಟಿದ್ದಾರೆ, ಇನ್ನೊಬ್ಬ ಸಿಸ್ಟರ್ ಜಾತಕ ಇಲ್ಲ. ಆ ಜಾತಕಲ್ಲಿ ಏನಿದೆ ನೋಡಬೇಕು. ಇಲ್ಲಿ ಮಲತಾಯಿ ಶಾಪ ಮತ್ತು ವಿದ್ವೇಷಣ ಪ್ರಯೋಗ, ಷಟ್ಕರ್ಮದಲ್ಲಿ ಮಾರಣ, ಉಚ್ಚಾಟನ, ಸ್ತಂಭನ, ಮೋಹನ, ವಿದ್ವೇಷಣ ಅಂತೇಳಿ ನಡೀತದೆ. ವಿದ್ವೇಷಣ ಪ್ರಯೋಗ ಆಗಿದೆ. ಯಾರಿಗಾಗಿದೆ ಪ್ರಯೋಗ ಅಂತ ನೋಡಿದಾಗ ಬಹುಶಃ ಮನೆ ಮಂದಿಗೆ ಆಗಿರುವಂಥದ್ದು ಇದು. ಅತಿಯಾದ ಕುಡುಕು, ಕುತ್ಕೊಂಡು ಕುಡಿಯೋದು, ಪ್ಯಾಂಟ್ನಲ್ಲೇ ಮಲಮೂತ್ರ ಮಾಡ್ಕೊಳ್ಳುವಂಥದ್ದು ಇದೆಲ್ಲ ಮಾಡಿದ್ದಾರೆ ಅಂತಂದರೆ ಇದು ವಿದ್ವೇಷಣ ಪ್ರಯೋಗ. ಜೊತೆಗೆ ಕಾಟೇರಿ ಪ್ರಯೋಗ, ಜಲಕಾಟೇರಿ ಅಂತ ಒಂದು ಕಾಟೇರಿ ಪ್ರಯೋಗ ಮಾಡ್ತಾರೆ.
ಮೋಡಿಕಟ್ಟು ವಿದ್ಯೆಯಲ್ಲಿ ಇದೆಲ್ಲ ಬರ್ತದೆ. ಈ ಜಲಕಾಟೇರಿ ಅನ್ನೋ ಒಂದು ಪ್ರಯೋಗದಲ್ಲಿ ಮನೆ ಯಜಮಾನಿಗೆ ಪ್ಯಾಂಟಲ್ಲೇ ಮಲಮೂತ್ರ ಮಾಡ್ಕೊಳ್ಳೋದು, ವಿಪರೀತ ಕುಡಿಯೋದು, ಮಗನು ಕುಡಿಯೋದು, ಅಪ್ಪ ಮಕ್ಕಳೆಲ್ಲ ಕುಡ್ಕೊಳ್ಳೋದು, ಸ್ವಾರ್ಥತೆ, ಇವೆಲ್ಲ ಲಕ್ಷಣಗಳು. ಅದರಿಂದ ಜಲಕಾಟೇರಿ ಪ್ರಯೋಗ, ವಿದ್ವೇಷಣ ಪ್ರಯೋಗ ಮತ್ತು ಮಲತಾಯಿಯ ಶಾಪ ಇರೋದ್ರಿಂದ ಈ ಮೂರು ಇದೆ. ಅಲ್ಲಿಗೆ ಸ್ತ್ರೀ ಶಾಪ ಇದೆ ಈ ಜಾತಕದಲ್ಲಿ, ಮಲತಾಯಿ ಸ್ತ್ರೀ. ಎರಡನೇದು ವಿದ್ವೇಷಣ ಪ್ರಯೋಗ, ಜಲಕಾಟೇರಿ ಪ್ರಯೋಗ. ಈ ಮೂರು ಏನಾಗ್ತಿದೆ, ಇಲ್ಲಿ ವಾಸ ಮಾಡೋ ವಾಸ್ತು, ಆ ಮನೆ ಒಂದು ವಾಸ್ತುನಲ್ಲಿ ಈ ನಾಲ್ಕು ಜನ, ಅಪ್ಪ ಅಮ್ಮ ಅಣ್ಣ ಇಬ್ಬರು ಹೆಣ್ಮಕ್ಳು, ಐದು ಜನಕ್ಕೂ ಒಬ್ಬರಾದ್ಮೇಲೆ ಒಬ್ಬರಾದ್ಮೇಲೆ ಅದು ಸರ್ಕ್ಯುಲರ್ ಮೋಷನಲ್ಲಿ ಸುತ್ತಾಡ್ತಿದೆ ಆ ನೆಗೆಟಿವ್ ಎನರ್ಜಿ. ಈ ಜಲಕಾಟೇರಿ ಪ್ರಯೋಗ ಭಾಳಷ್ಟು ನನ್ನ ರಿಸರ್ಚ್ ಪ್ರಕಾರ ನೀರಿಗೆ ಬಿತ್ತಸಾಯೋದು, ನೀರಲ್ಲಿ ಕೊಚ್ಕೊಂಡು ಹೋಗಂಗೆ ಮಾಡೋದು, ಈ ಥರದ್ದೆಲ್ಲ ನಡೆಯುತ್ತೆ. ಅದರಿಂದ ಈ ಥರ ದೋಷಗಳನ್ನು ಇರುವಂಥ ಒಂದು ವಾಸ್ತುವಿನಲ್ಲಿ ಮತ್ತು ಜಾತಕದಲ್ಲಿ ಇದಕ್ಕೆ ಭಾಳಷ್ಟು ಸೀರಿಯಸ್ ಆಗಿ ಪರಿಹಾರ ಮಾಡ್ಕೋಬೇಕು. ಪತ್ರ ಬರೆದಂಥವ್ರಿಗೆ ನಾನು ಹೇಳೋದಿಷ್ಟೇ, ಮೊದಲು ಮನೆಯಲ್ಲಿ ಗೋ ಪೂಜೆ ಮಾಡಿ, ಹಸು ಕರು ಕರ್ಕೊಂಡು ಬಂದು ಪಾತ್ ಪೂಜೆ ಮಾಡಿ ಅದಕ್ಕೆ ಬೆಲ್ಲ ಪುಡಿ ಮಾಡಿಬಿಟ್ಟು ತುಪ್ಪ ಶುಕ್ರ ಗೋಧಿ ಹಿಟ್ಟು ಸೂರ್ಯ ಈ ಮೂರನ್ನು ಮಿಕ್ಸ್ ಮಾಡಿ ಪೂಜೆ ಮಾಡಿ ಈ ಹಸು ಕರುಗೆ ತಿನ್ನಿಸ್ಬೇಕು. ಯಾಕಂದರೆ ನಿಮ್ಮ ಮನೇಲಿ ಮಕ್ಕಳಾಗಿರೋದ್ರಿಂದ, ತಂದೆ ತಾಯಿ ಇರೋದ್ರಿಂದ ಹಸು ಗೋ ಪೂಜೆ ಮಾಡಬೇಕು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ ಜಾತಕ ಪ್ರಕಾರ ಮಲತಾಯಿ ದೋಷ ಇರೋದ್ರಿಂದ ನೀವು ವೈಷ್ಣೋದೇವಿ ಇಲ್ಲ ಕೊಲ್ಲೂರು ಮೂಕಾಂಬಿಕೆ ಇಲ್ಲಿ ಯಾವುದೋ ಮಹಾ ಚಂಡಿ, ಚಂಡಿನಲ್ಲಿ ಮಹಾಚಂಡಿ, ಆಮೇಲೆ ಘೋರ ಚಂಡಿ, ರುದ್ರ ಚಂಡಿ, ಗುಹ್ಯ ಚಂಡಿ, ಸಪ್ತ ಚಂಡಿ, ಹೀಗೆ ಚಂಡಿ ಹಲವಾರು ಚಂಡಿಗಳಿದ್ದಾರೆ, ಚಂಡಿ ದೇವತೆ. ನನ್ನ ಪ್ರಕಾರ ನೀವು ಈ ಕೊಲ್ಲೂರು ಮೂಕಾಂಬಿಕೆಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ಒಳ್ಳೆಯದು ಅಂತ. ಎರಡನೇದು ಈ ಜಲಕಾಟೇರಿ ಪ್ರಯೋಗ ವಿದ್ವೇಷಣ ಪ್ರಯೋಗ ಆಗಿರೋದ್ರಿಂದ ನಾನು ಒಂದು ಮಂತ್ರತಂತ್ರ ಹೇಳ್ತೀನಿ. ಒಂದು ಇಡೀ ಅನ್ನ ತಗೊಳ್ಳಿ ಅಥವಾ ಒಂದು ತಟ್ಟೆಲ್ಲಿ ಅನ್ನ ಇಟ್ಕೊಂಡು, ಈ ರೀತಿ ತಟ್ಟೆಲ್ಲಿ ಅನ್ನ ಇಟ್ಕೊಂಡು ವೈಟ್ ರೈಸ್ ಅದಕ್ಕೆ ತುಪ್ಪ ಉಪ್ಪು ಹಾಕಬೇಕು. ತುಪ್ಪ ಶುಕ್ರ, ಉಪ್ಪು ಚಂದ್ರ, ಅನ್ನನು ಚಂದ್ರ. ಈ ಮನೇಲಿ ಎಲ್ರಿಗೂ ಶಾಂತಿ ಆಗಬೇಕು, ವಿದ್ವೇಷಣ ಪ್ರಯೋಗ ಹೊರಟೋಗಬೇಕು ಅಂತಂದರೆ ಕೈಲಿ ಒಂದು ತಟ್ಟೆಲಿ ಅನ್ನ ಇಟ್ಕೊಂಡು ಓಂ ಝುಂ ಸಹ ನಮಸ್ತೆ ಮಹಾಭೈರವಾಯ ಮಮ ಶತ್ರುನ್ ಉಚ್ಚಾಟಯ ಉಚ್ಚಾಟಯ ದಹ ದಹ ಉಂ ಫಟ್ ಸ್ವಾಹ ಸಹ ಝುಂ ಓಂ ಅಂತ ಹೇಳಬೇಕು. ಈ ಥರ ಒಂದು ತಟ್ಟೆಯಲ್ಲಿ ಅನ್ನ ಇಟ್ಕೊಳ್ಳಿ, ಅನ್ನಕ್ಕೆ ಉಪ್ಪು ತುಪ್ಪ ಹಾಕಿ ಸಾಂಬಾರು ಮಜ್ಜಿಗೆ ಏನು ಹಾಕೋಂಗಿಲ್ಲ, ಚೆನ್ನಾಗಿ ಕಲಿಸ್ಬಿಟ್ಟು ಇದ್ದ ತಂತ್ರ ಏನದು, ಓಂ ಜುಂ ಸಹ ನಮಸ್ತೆ ಮಹಾಭೈರವಾಯ ಮಮ ಶತ್ರುನ್ ಉಚ್ಚಾಟಯ ಉಚ್ಚಾಟಯ ದಹ ದಹ ಹುಂ ಫಟ್ ಸ್ವಾಹ ಸಹ ಝುಂ ಓಂ. ಓಂ ಜುಂ ಸಹ ನಮಸ್ತೆ ಮಹಾಭೈರವಾಯ ಮಮ ಶತ್ರುನ್ ಉಚ್ಚಾಟಯ ಉಚ್ಚಾಟಯ ದಹ ದಹ ಹುಂ ಫಟ್ ಸಹ ಝುಂ ಓಂ ಅನ್ನೋ ಮಾಡಬೇಕು. ಇದು ಮಹಾಭೈರವ ಜಲಕಾಟೇರಿ ವಿದ್ವೇಷಣ ಪ್ರಯೋಗ ಆಗಿರೋದ್ರಿಂದ ಈ ಮಂತ್ರನ ತಟ್ಟೆಲಿ ಅನ್ನ ಉಪ್ಪು ತುಪ್ಪ ಕಲಸರು ಅನ್ನ ಇಟ್ಕೊಂಡು ಅರ್ಧ ಗಂಟೆ ಜಪ ಮಾಡಿದ್ರೆ 108ಕ್ಕಿಂತ ಜಾಸ್ತಿ ಆಗುತ್ತೆ. ಇಂಥದ್ದು ಪ್ರತೀತಿ 7 ದಿವಸ ಮಾಡಬೇಕು. 7 ದಿನ ಮಾಡಿ ನಿಮ್ಮ ತಾಯಿನೇ ಮಮ ಶತ್ರುನ ಉಚ್ಚಾಟಯ ಉಚ್ಚಾಟಯ ನನ್ನ ಶತ್ರುನ ಉಚ್ಚಾಟನೆ ಮಾಡು. ತಾಯಿ ಇರ್ಬೋದು, ಅಣ್ಣ ಇರ್ಬೋದು, ಅಪ್ಪ ಇರ್ಬೋದು, ಅಥವಾ ನಿಮ್ಮ ದಾಯಾದಿಗಳಿರ್ಬೋದು. ಇದು ಭೈರವ ಪ್ರಯೋಗ ಆಗಿರೋದ್ರಿಂದ, ಜಲಕಾಟೇರಿ ಪ್ರಯೋಗ ಮತ್ತು ವಿದ್ವೇಷಣ ಪ್ರಯೋಗ ಇರೋದ್ರಿಂದ ಇದು ಮಂತ್ರ ಜಪ ಮಾಡಿ ಆ ತಂತ್ರ ಮಾಡಿದ್ದಲ್ಲ ಅಭಿಮಂತ್ರಿಸಿದ ಅನ್ನನ ನಾಯಿಗಳಿಗೆ ಊಟ ಹಾಕಬೇಕು ಭೈರವ. ಆಗ ತಾಯಿ ನಿಮ್ಮನ್ನು ಪ್ರೀತಿಸ್ತಾಳೆ, ತಾಯಿಗೆ ಒಳ್ಳೆ ಬುದ್ಧಿ ಬರುತ್ತೆ, ಮನೇಲಿ ಈ ಥರ ಆಗಿರೋ ಘಟನೆಗಳೆಲ್ಲ ನಿವಾರಣೆ ಆಗುತ್ತೆ. ಇದು ಮತ್ತು ಆದರೂ ಮಲತಾಯಿ ಶಾಪ ಜಾತಕದಲ್ಲಿದೆ, ಇದು ಸ್ತ್ರೀ ದೋಷ. ನೀವು ಕೊಲ್ಲೂರು ಮೂಕಾಂಬಿಕೆ ಅಥವಾ ಚಾಮುಂಡಿ ಈ ದೇವ ಬಹಳ ಆರಾಧನೆ ಮಾಡಬೇಕು. ಜಾತಕ ಪ್ರಕಾರ ಅದೊಂದಿದೆ. ಅನ್ನನ ನಾಯಿಗೆ ಹಾಕ್ತಾ ಬರ್ತಾರೆ 7 ದಿವಸ 21 ದಿವಸ. ಇದು ಎಲ್ಲಿವರೆಗೂ ಸರಿ ಹೋಗುತ್ತೋ ಅಲ್ಲಿವರೆಗೂ ಮಾಡಿ, ಆಮೇಲೆ ಇದು ಮಾಡಿ. ಬಹುಶಃ ಇದು ಜಲಕಾಟೇರಿ ಪ್ರಯೋಗ ಏನು ಮಾಡೋಕ್ಕೂ ಏಸೋದಿಲ್ಲ, ಏನು ಬೇಕಾದ್ರೂ ಮಾಡ್ಬೋದು. ತಾಯಿನೇ ಮಕ್ಕಳನ್ನ ಕೊಲ್ದು ಬಿಡ್ಬೋದು. ಇದೆಲ್ಲ ನಡೀತದೆ ಜಲಕಾಟೇರಿಯಲ್ಲಿ ಮಾಡುವಂಥ ಪ್ರಯೋಗಗಳಿವೆಲ್ಲ. ಅದರಿಂದ ಭಾಳ ಹುಷಾರಾಗಿರಬೇಕು. ಈ ಮಂತ್ರ ಜನ ಜಪ ಮಾಡ್ತಾಯಿರಿ. ಮನೇಲಿ ವಿಷ್ಣು ಸಹಸ್ರನಾಮ ಹೇಳಿ.
ವಿಶ್ವಮಿಷ್ಟುಮ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭೋ ಭೂತ ಕೃದ್ಭೂತ ಹೃದ್ಭಾವೋ ಭೂತಾತ್ಮ ಭೂತ ಭಾವಹನ. ಅಲ್ಲಿಂದ ಹಿಡಿದು ವನಮಾಲೇಕ ದೇಶಾಂಕಿ ಶಂಕಿ ಚಕ್ರಿ ಚನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರ್ ವಾಸುದೇವೋ ಅಭಿರಕ್ಷತು. ಈ ಮಂತ್ರ ಮೊದಲೇ ವಿಷ್ಣು ಸಹಸ್ರನಾಮ ಕಡೆ ಪಕ್ಷ 12 ಬಾರಿ ಒಂದು ದಿನಕ್ಕೆ ಕೇಳ್ತಾ ಬಂದರೆ ಎಲ್ಲ ಸಮಸ್ಯೆ ಕ್ಯೂರ್ ಆಗುತ್ತೆ, ನಿಮಗೆ ಇದನ್ನು ಒಳ್ಳೆಯದಾಗತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ಇದೇ ತಿಂಗಳು 28, 29, 30 ತಾರೀಕು ನಾನು 3 ದಿವಸ ಒಂದು ಪುಣ್ಯಕ್ಷೇತ್ರದಲ್ಲಿ, ಬೆಂಗಳೂರು ಹತ್ರ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ಮರ್ಮ ಚಿಕಿತ್ಸೆ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೀನಿ. ಮರ್ಮ ಥೆರಪಿ ಅಂದರೆ ಸುಮಾರು ಲಕ್ಷಾಂತರ ವರ್ಷದಿಂದ ಪ್ಯಾರಾಲಿಸಿಸ್ ಆದರೆ ಲಕ್ವ, ಕ್ಯಾನ್ಸರು, ಮೈಗ್ರೇನು, ಪಿಟ್ಸು, ಪೈಲ್ಸು, ಅಲ್ಸರು, ಹಾರ್ಟ್ ಅಟ್ಯಾಕ್, ಎಲ್ಲ ಥರ ಕಾಯಿಲೆಗಳನ್ನು ಕೂಡ ಔಷಧಿ ಕೊಡ್ತಿರಲಿಲ್ಲ, ಇಂಜೆಕ್ಷನ್ ಇಲ್ಲ, ಆಪರೇಷನ್ ಮಾಡ್ತಿರಲಿಲ್ಲ, ಅದನ್ನೆಲ್ಲ ಕ್ಯೂರ್ ಮಾಡ್ತಾಯಿದ್ರು. ಆ ವಿದ್ಯೆನ ನಾನು ಇವಾಗ ಕಲಿಸ್ತಾ ಇದ್ದೀನಿ. ಮನೆಗೊಬ್ಬ ವೈದ್ಯನಾಗಬೇಕು ಅಂತ ನನಗೊಂದು ಆಸೆ ಇದೆ. ಯಾಕೆಂದರೆ ಪ್ರತಿ ವರ್ಷ, ವರ್ಷಕ್ಕೊಂದ್ಸಲನಾದರೂ ಒಂದು ಮನೇಲಿ, ಒಂದು ಕುಟುಂಬದಲ್ಲಿ ನೆಗಡಿ, ತಲೆನೋವು, ವಾಂತಿ, ಬೇದಿ, ಜ್ವರ ಅಂತ ಹೇಳಿ ಮಿನಿಮಮ್ ಅಂದ್ರೂ 30-40 ಸಾವಿರ ರೂಪಾಯಿ ನಾವು ಹಾಸ್ಪಿಟ್ಲಿಗೆ ಮತ್ತು ಮೆಡಿಷನ್ಗೆ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ. ಮತ್ತು ಮಾಟಮಂತ ತಂತ್ರದಿಂದ ರೋಗ ಬರೋಗ ಮಾಡ್ತಾಯಿದ್ದಾರೆ. ಮಾಟಮಂತ ತಂತ್ರದಿಂದ ಕೈ ಸೇದೋಗಲಿ, ಕಾಲು ಸೇದೋಗಲಿ, ಕಣ್ಣಿಂಗೆ ಹೋಗಲಿ ಅಂತ ಏನೇನೋ ಪ್ರಯೋಗ ಮಾಡ್ತಾರೆ. ಮಾಟಮಂತ್ರದಿಂದ ಬರುವಂಥ ಕಾಯಿಲೆಗಳು, ಜಾತಕದಿಂದ ಬರುವಂಥ ಪ್ರಾರಬ್ಧ ಕರ್ಮದ ರೋಗಗಳು, ಈಗಿನ ಜೀವನ ಶೈಲಿ, ನಾವು ತಿನ್ನೋ ಆಹಾರ ಪದಾರ್ಥ ಇವೆಲ್ಲ ಮಿಕ್ಸ್ ಆಗಿ ಡಿಸಾರ್ಡರ್ ಆಗಿ ಬರುವಂಥ ಕಾಯಿಲೆಗಳನ್ನು ಇವತ್ತು ಔಷಧಿ, ಇಂಜೆಕ್ಷನ್, ಆಪರೇಷನ್ ಇಲ್ಲದೇ ಕ್ಯೂರ್ ಮಾಡ್ಕೋಬೇಕು ಅಂತಂದರೆ ಈ ಮರ್ಮವಿದ್ಯೆಯೇ ಸಾಧ್ಯ ಕಲಿಯುಗದಲ್ಲಿ. ಅದರಿಂದ ಈ ಮರ್ಮವಿದ್ಯೆಯನ್ನು ನಾನು 3 ದಿವಸ ಕಲಿಸ್ತಾ ಇದ್ದೀನಿ. ನೀವು ನನ್ನ ಜೊತೆ ಇದ್ದು 3 ದಿನ, 108 ಮರ್ಮ, ಅದರಲ್ಲಿ ಮನಸ್ಸು ಒಂದು ಮರ್ಮ, ಅದು ಬಿಟ್ಟರೆ 107 ಮರ್ಮ ನಮ್ಮ ಶರೀರ ಎಲ್ಲಿದೆ, ಯಾವ್ಯಾವ ಕಾಯಿಲೆಗಳಿಗೆ, ಹೇಗೆ ಡಯಾಬಿಟೀಸು, ಬಿ ಪಿ, ಗ್ಯಾಸ್ಟ್ರಿಸ್ ಕೂಡ ಮರ್ಮದಲ್ಲಿ ಕ್ಯೂರ್ ಮಾಡ್ಬೋದು ಅಂತ ನಮ್ಮ ಋಷಿಮುನಿಗಳು ತಿಳಿಸ್ಕೊಟ್ಟಿದ್ದಾರೆ. ಆ ವಿದ್ಯೆಯನ್ನು ನಾನು ನಿಮಗೆ 3 ದಿವಸ ಕಲಿಸ್ತಾ ಇದ್ದೀನಿ. ನನ್ನ ಜೊತೆಲೇ ಇದ್ದು ಕಲ್ತ್ಕೋಬೇಕು. ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡೂ ಹೇಳ್ಕೊಡ್ತೀನಿ. ಇದು ಫ್ರೀ ಅಲ್ಲ. 3 ದಿನ ನಿಮ್ಗೆ ಊಟ, ತಿಂಡಿ, ಇರೋಕ್ಕೆ, ವಸತಿ, ಸೌಕರ್ಯ ಎಲ್ಲ ಕೊಟ್ಟು ನಿಮ್ಮನ್ನು ನೋಡ್ಕೋಬೇಕು. ಅದರಿಂದ ಯಾರು ಈ ವಿದ್ಯೆ ಕಲಿಬೇಕು, ಮರ್ಮ ವಿದ್ಯೆ ಕಲಿತು ನೀವು ಕ್ಯೂರ್ ಮಾಡಿಕೊಂಡು ಮನೆಯವ್ರಿಗೂ ಕ್ಯೂರ್ ಮಾಡಿ, ನೀವು ದೊಡ್ಡ ಕ್ಲಿನಿಕ್ ಓಪನ್ ಮಾಡಿ ಸಾರ್ವಜನಿಕರಿಗೂ ಕ್ಯೂರ್ ಮಾಡಬೇಕು ಅನ್ನೋ ಅಭಿಲಾಷೆ ಇತ್ತು ಅಂದರೆ, ಈ ಕೂಡಲೇ ನಮ್ಮ ಸ್ಕ್ರೀನ್ ಮೆಂಬರ್ ನಂಬರ್ಗೆ 9 ಗಂಟೆ ಮೇಲೆ 6 ಗಂಟೆ ಒಳಗೆ ಆಫೀಸ್ಗೆ ಫೋನ್ ಮಾಡಿ ಇಮಿಡಿಯೇಟ್ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ, ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ, ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಮ್ಯೂಸಿಕ್ ಚಾನಲ್ ಒಂದು, SSBಗೆ ಜ್ಞಾನೋದಯ ಅಂತ, 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ನಿಮ್ಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.